ಕುಂದಾಪುರ ತಾಲೂಕು ವ್ಯಾಪ್ತಿಯ 19 ಪ್ರದೇಶ ಈ ಹಿಂದೆ ನಕ್ಸಲ್ ನೆರಳಿನಲ್ಲಿ ಗುರುತಿಸಿಕೊಂಡಿತ್ತು. ಈ ಭಾಗದಲ್ಲಿ ಸಾಕಷ್ಟು ನಕ್ಸಲ್ ಚಟುವಟಿಕೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ 90 ಪ್ರದೇಶವನ್ನು ನಕ್ಸಲ್ ಪೀಡಿತ ಪ್ರದೇಶ ಎಂದು ಗುರುತಿಸಲಾಗಿತ್ತು. ಈಗ 90ವಿನಲ್ಲಿ ನಕ್ಸಲರ ಸಮಸ್ಯೆ ಇಲ್ಲ, ಆದರೆ ಮೂಲಭೂತ ಸೌಕರ್ಯದ ಸಮಸ್ಯೆ ಮಾತ್ರ ಹೇಳುತ್ತಿರದು. ಇದು ಕುಂದಾಪುರ ತಾಲೂಕಿನ ತುತ್ತ ತುದಿಯ ಕಾಡಂಚಿನ ಪ್ರದೇಶ ಮಚ್ಚಟ್ಟು ಗ್ರಾಮದ ಅಮಾಸೆ ಬಯಲು ಸಂಪರ್ಕದ 90 ಪ್ರದೇಶದ ದುಸ್ಥಿತಿ. ವರ್ಷಂಪ್ರತಿ ಸ್ಥಳೀಯರಿಂದ ಶ್ರಮದಾನದ ಮೂಲಕ ತಾತ್ಕಾಲಿಕವಾಗಿ ರಸ್ತೆಯನ್ನು ಸರಿಪಡಿಸಿಕೊಂಡು ಸಂಚಾರ ವ್ಯವಸ್ಥೆ ಮಾಡುತ್ತಿದ್ದು, ಇದುವರೆಗೂ ಯಾವುದೇ ನಕ್ಸಲ್ ಪ್ಯಾಕೇಜ್ಗಳು ಕೂಡ ಇಲ್ಲಿ ತಲುಪಿಲ್ಲ. ಶಿಥಿಲಗೊಂಡಿರುವ ಸೇತುವೆ, ಹದಗೆಟ್ಟಿರುವ ಮಣ್ಣಿನ ರಸ್ತೆ, ಇದೇ ಸೌಲಭ್ಯದಲ್ಲಿ ಪ್ರತಿನಿತ್ಯ ನೂರಾರು ಮಂದಿ ಓಡಾಡಬೇಕು. ಮಳೆಗಾಲದಲ್ಲಿ ನದಿ ತುಂಬಿ ತುಳುಕುವ ಜೊತೆಯಲ್ಲಿ ಸೇತುವೆಯ ಮೇಲ್ಭಾಗದಲ್ಲೂ ನೀರು ಹರಿಯುವ ಸನ್ನಿವೇಶ ಸೃಷ್ಟಿಯಾಗುತ್ತಿದ್ದು ಜನರು ಜೀವಭಯದಲ್ಲೇ ಓಡಾಡಬೇಕಾಗುತ್ತದೆ. ಅಮಾಸಬೈಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಚ್ಚಟ್ಟು ಗ್ರಾಮದ 90 ಪ್ರದೇಶ ನಮ್ದು. ಇದೀಗ ನಕ್ಸಲ್ ಪೀಡಿತ ಪ್ರದೇಶ ಅಂತ ತುಂಬ ವರ್ಷಗಳಿಂದ ಹಣೆಪಟ್ಟಿ ಮಾತ್ರ ಇದೆ ನಮಗೆ. ನಕ್ಸಲ್ ಪ್ಯಾಕೇಜ್ ಅಂತ ಯಾವುದು ಬರಲಿಲ್ಲ. ನಮ್ಮಲ್ಲಿ ಬ್ರಿಡ್ಜ್ ಇಲ್ಲ, ಶಾಲೆ ಮಕ್ಕಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ, ಅಂಗನವಾಡಿಗಳಿಗೆ, ಮತ್ತು ಬೇರೆ ಹೈಯರ್ ಎಜುಕೇಷನ್ ಅಂತ ಹೊರಗೆ ಹೋಗಬೇಕಾದ್ರೂ ನಮಗೆ ಬೇಕಾದ ಪೂರಕ ವ್ಯವಸ್ಥೆಗಳು, ರಸ್ತೆ ಸರಿ ಇಲ್ಲ ನಮಗೆ. ಅಥವಾ ಯಾವುದೇ ಬೇರೆ ಕಡೆ ಎಲ್ಲ ಯಾವ್ಯಾವುದು ಸಂಸಾರ ನಿಧಿ, ಶಾಸಕ ನಿಧಿ ಅಂತ ಬಂದು ಅವರಿಗೆ ಕಾಂಕ್ರೀಟ್ ರಸ್ತೆಗಳು, ಬೇರೆ ಬೇರೆ ಪ್ಯಾಕೇಜ್ಗಳನ್ನು ತಂದುಕೊಡ್ತೇವೆ. ನಮ್ಮ ನಕ್ಸಲ್ನ ಹಣೆಪಟ್ಟಿ ಇದೆ ಬಿಟ್ಟರೆ ನಮ್ಮ ಊರಿಗೆ ಅಥವಾ ನಮ್ಮಲ್ಲಿ ಬೇಕಾದ ವ್ಯವಸ್ಥೆಗಳನ್ನ ಇವತ್ತಿನವರೆಗೆ ಯಾವುದೇ ನಕ್ಸಲ್ ಪ್ಯಾಕೇಜ್ ನಮ್ಮಲ್ಲಿ ಬರಲಿಲ್ಲ ಸರ್. ನಮಗೆ ಅಗತ್ಯವಾಗಿ ರೋಡ್ ಶಿಥಿಲಾವಸ್ಥೆಯಲ್ಲಿದೆ. 1975 ಇಸ್ವಿಯಲ್ಲಿ ಆಗಿದ್ದಂತ ನಮಗೂ ಫಸ್ಟ್ ಅದಕ್ಕಿಂತ ಮುಂಚಿತ ಆಗಿರ್ಬೋದು. ನಮಗೆ ಈಗ ಅದು ಯಾವುದೇ ದಾಖಲೆ ಇಲ್ಲ ಅದಕ್ಕೆ ಆಗಿದ್ದ ಬಗ್ಗೆ. ರಾಡೆಲ್ಲ ಕಿತ್ತಾಗಿ ಬ್ರಿಡ್ಜ್ ಕಾಂಕ್ರೀಟ್ ಎಲ್ಲ ಹುಡಿ ಹುಡಿಯಾಗಿ ಬೀಳ್ತಾ ಇದ್ದು ನಾವು ಅದೇ ಜೀವ ಕೈಯಲ್ಲಿ ಇಟ್ಕೊಂಡು ನಾವು ಇರೋ ಆ ಬ್ರಿಡ್ಜ್ ಮೇಲೆ ತಿರುಗ್ತಾ ಇದ್ದೇವೆ ಸರ್. ನಾವು ಮಕ್ಕಳು ಎಲ್ಲ ಇದೇ ಶಾಲೆಯಲ್ಲ, ಇದೇ ಬ್ರಿಡ್ಜಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ದಾಟಿಗೆ ಯಾವುದೇ ವ್ಯವಹಾರಕ್ಕೆ ನಾವು ಹೋಗಬೇಕು. ಸೊಸೈಟಿಗೆ, ಸಹಕಾರಿ ಸಂಘಕ್ಕೋ, ಬ್ಯಾಂಕ್ಗಳಿಗೆ, ಎಲ್ಲಿಗೆ ಹೋಗಬೇಕೋ ನಮಗೆ ಇಲ್ಲಿಗೆ ಹೋಗ್ಬೇಕು ಸರ್. ಇದೇ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈ ಹರಿಯೋ ಹೊಳೆಯಲ್ಲಿ ನಾವು ಬೇರೆ ಟೈಮಲ್ಲಿ ನಮಗೆ ಅರ್ಜೆಂಟ್ ಆದರೆ ಏನಾದರೂ ಸಮಸ್ಯೆ ಆದರೆ 108 ಸಹ ನಮ್ಮವರಿಗೆ ತುರ್ತು ಚಿಕಿತ್ಸೆಗೆ ಯಾವುದೂ ಇದಿಲ್ಲ, ವ್ಯವಸ್ಥೆಗಳಿಲ್ಲ, ಯಾವುದೇ ದಾರಿ ಬೇರೆ ಮಾರ್ಗಗಳಿಲ್ಲ. ಅಗತ್ಯವಾಗಿ ನಮ್ಮ ಬ್ರಿಡ್ಜ್ ಆಗಬೇಕು ಸರ್. ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ನಾವು ಬೇಡಿಕೆ ಸಲ್ಲಿಸಿದ ಸಹ ಇನ್ನೂ ಇವತ್ತಿನವರೆಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ನಮಗೆ. ಜನಪ್ರತಿನಿಧಿಗಳು ನಮಗೆ ಆದಷ್ಟು ಬೇಗ ಒಂದು ವ್ಯವಸ್ಥೆಗಳನ್ನು ತ್ವರಿತಗತಿಯಲ್ಲಿ ಮಾಡಿಕೊಡ್ಬೇಕಂತ ನಾವು ನಿಮ್ಮ ಮೂಲಕ ಕೇಳಿಕೊಳ್ತೇವೆ ಸರ್. ಇನ್ನು 90 ಭಾಗದಲ್ಲಿರುವ ಒಂದು ಕಿರು ಸೇತುವೆ, ಹೊಸಂಗಡಿ ಮೂಲಕ ಬಾಗಿಮನೆ, 90, ಮೂಡುಕಂಪ, ಶಿಡಿಗದ್ದೆ, ಮಾವಿನ ಕೊಂಬೆ ಪ್ರದೇಶದ 250 ಮಿಕ್ಕಿ ಮನೆಗಳಿಗೆ ಸಂಪರ್ಕಿಸುವ ಮೂಲಕ ಸೇತುವೆಯಾಗಿದೆ. ವಿದ್ಯಾರ್ಥಿಗಳು ಮತ್ತು ನಿತ್ಯ ಕಚೇರಿ ಕೆಲಸ ಕಾರ್ಯಗಳಿಗೆ ತೆರಳುವ ಜನತೆಗೆ ಪೇಟೆ ಪಟ್ಟಣಗಳನ್ನು ತಲುಪಬೇಕಾದರೆ ಅಮಾಸೆ ಬೈಲ್ ಮಾರ್ಗವನ್ನು ಬಳಸಿ ತೆರಳುತ್ತಾರೆ. ಈ ಕಿರು ಸೇತುವೆ 1979 ನಿರ್ಮಾಣವಾಗಿದ್ದು ಸೇತುವೆಯ ತಳಭಾಗದ ಕಾಂಕ್ರೀಟ್ ಕಿತ್ತು ಹೋಗಿ ಕಬ್ಬಿಣದ ಕಂಬಿಗಳು ಕಾಣಿಸುತ್ತಿದೆ. ಈಗಲೂ ಆಗಲೋ ಮುರಿದು ಬೀಳುವಂತಿದೆ. ಮಳೆಗಾಲ ಬಂತೆಂದರೆ ಆ ಭಾಗದ ಶಾಲಾ ಕಾಲೇಜು ತೆರಳುವ ವಿದ್ಯಾರ್ಥಿಗಳು ಇದೇ ಶಿಥಿಲವಾದ ಸೇತುವೆಯನ್ನೇ ಬಳಸಿಕೊಂಡು ದಿನನಿತ್ಯ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. 90 ಪ್ರದೇಶ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಚ್ಚಟ್ಟು ಗ್ರಾಮವಾಗಿದ್ದು ಅಮಾಸೆ ಬಯಲು ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ. ಒಟ್ಟಾರೆಯಾಗಿ ನಕ್ಸಲ್ ಹಣೆಪಟ್ಟಿ ಕಳಚಿಕೊಂಡಿದ್ದರೂ ಇದುವರೆಗೆ ಈ ಭಾಗದಲ್ಲಿ ಅಭಿವೃದ್ಧಿಯ ಕಾರ್ಯ ನಡೆದಿಲ್ಲ. ಈ ಕಿರು ಸೇತುವೆ ಕುಸಿದು ಬಿದ್ದರೆ ಮುಂದೆ ಹೇಗೆ ಎನ್ನುವುದೇ ಇಲ್ಲಿನ ಜನರ ಚಿಂತೆಗೆ ಕಾರಣವಾಗಿದೆ. ಆದಷ್ಟು ಶೀಘ್ರದಲ್ಲಿ ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕಾದ ಅಗತ್ಯವಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.